ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಕಾರ್ಲ್ ಲೆವಿಸ್ ಪ್ರಪಂಚ ಕಂಡಂತಹ ಅತ್ಯಂತ ಅದ್ಭುತ ಕ್ರೀಡಾಪಟು. ಆತನ ದೇಹಶಕ್ತಿ ಜೊತೆಗೆ ಅವನು ತೋರಿದಂಥ ಛಲ ಇದೆಯಲ್ಲ, ಗೆಲ್ಲಬೇಕು ಅನ್ನೋ ಛಲ ಅನನ್ಯವಾದಂಥದ್ದು. ಒಂದು ಬಾರಿ ಅವನ ಮನಸ್ಸಲ್ಲಿ ವಿಷಯ ಬಂತು ಅಂದರೆ ಅದು ಆಗೋ ತನಕ ಪ್ರಯತ್ನ ಬಿಡ್ತಿರಲಿಲ್ಲ ಅವನು. ಅದು ಬಾಲ್ಯದಿದ್ದ ಬದ್ಧತೆ ಹಾಗೆ ಆತ. ಓಟಗಾರ ಆಗಬೇಕು ಅಂತ ಕನಸು ಕಂಡ ಬಾಲಕನಾಗಿದ್ದಾಗ, ಪರಿಶ್ರಮ ಮಾಡಿದ, ಪ್ರಪಂಚದ ಅತ್ಯಂತ ವೇಗದ ಓಟಗಾರ ಅಂತ ಪ್ರಶಸ್ತಿ ಬರೋವರೆಗೂ ಪ್ರಯತ್ನ ನಿಲ್ಲಿಲ್ಲ. ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಒಲಿಂಪಿಕ್ ಪಂದ್ಯಗಳಲ್ಲಿ 10 ಪದಕಗಳನ್ನು ಗೆದ್ದು ದಾಖಲೆ ಮಾಡಿದ್ದಾನೆ. ಅವುಗಳಲ್ಲಿ 9 ಬಂಗಾರದ ಪದಕಗಳು. 1984 ಒಲಿಂಪಿಕ್ ಒಂದರಲ್ಲೇ 4 ಬಂಗಾರದ ಪದಕ ಗಳಿಸಿದಂಥ ದಾಖಲೆ ಕೂಡ ಒಂದೇ ಇದೆ. ಪ್ರಪಂಚದ ಅತ್ಯಂತ ವೇಗವಾದ ಓಟ ಅಲ್ಲ 100 ಮೀಟರ್ ಓಟ ಅಂದರೆ, ಅದರಲ್ಲಿ ವಿಶ್ವ ದಾಖಲೆ ಮಾಡ್ದ, ಅದರಂತೆ 200 ಮೀಟ್ರಲ್ಲಿ ದಾಖಲೆ ಮಾಡ್ದ, 400 ಮೀಟ್ರಲ್ಲಿ ದಾಖಲೆ ಆಯಿತು, 800 ಮೀಟ್ರಲ್ಲಿ ದಾಖಲೆ ಮಾಡ್ದ, ಬಂಗಾರದ ಪದಕ ಗಳಿಸಿದ, ಅಮೆರಿಕದ ಜನತೆಯ ಕಣ್ಮಣಿಯಾಗ್ಬಿಟ್ಟ. ಅವನ್ನೆಲ್ಲ ಅಮೆರಿಕದಲ್ಲಿ ನಾನು ಕೇಳಿದ್ದೇನೆ ಆವಾಗ, ಜನ ಎಲ್ಲ ಕೂಗಬೇಕು ಅವನು ಬಂದರೆ ಕಾರ್ಲ್ ದ ಕಿಂಗ್, ಕಾರ್ಲ್ ದ ಕಿಂಗ್ ಅಂತ, ರಾಜ ಕಾರ್ಲ್ ಅಂತ ಕರಿತಿದ್ರು. ಆದರೆ ಎಷ್ಟು ಚೆಂದ ಅಂದರೆ, ಕೆಲವು ಸ್ಪೋರ್ಟ್ಸ್ಮನ್ ಇರ್ತಾರೆ, ಒಂಚೂರು ತಲೆಗೇರಿದ ತಕ್ಷಣ ಎಲ್ಲೆಲ್ಲೂ ಹೋಗಿ ತಮ್ಮ ಮರ್ಯಾದೆ ಕಳ್ಕೊಂಡ್ಬಿಡ್ತಾರೆ, ವಿವಾದಕ್ಕೆ ಸಿಕ್ಕಾಕೋತಾರೆ. ಆದರೆ ಈ ಮನುಷ್ಯ ಯಾವ ವಿವಾದಕ್ಕೆ ಅವಕಾಶ ಕೊಡದೆ ಉದ್ದಟತನ ತೋರದೆ ವಿವೇಕದಿಂದ ಬದುಕ್ತಾ ಇದ್ದ. ಅವನ ಜೀವನದ ಒಂದು ಘಟನೆ ಎಲ್ರಿಗೂ ಪ್ರಯೋಜನಕಾರಿಯಾಗುವಂಥದ್ದು ಅಂತ ಅನಿಸುತ್ತೆ ನನಗೆ. ಕಾರ್ಲ್ ಲೆವಿಸ್ ಎಲ್ಲದರಲ್ಲೂ ಗೋಲ್ಡ್ ಮೆಡಲ್ ಬಂತು. ಅವನೀಗ ಹೈ ಜಂಪ್ ಎತ್ತರ ಜಿಗಿತ ಇದೆಯಲ್ಲ, ಅದರಲ್ಲಿ ತರಬೇತಿ ತಗೋತಾ ಇದ್ದ. ಅವನದೇನು ಉದ್ದೇಶ ಅಂದರೆ, 1984 ಒಲಿಂಪಿಕ್ ಪಂದ್ಯದಲ್ಲಿ ಹೈ ಜಂಪಲ್ಲಿ ಕೂಡ ಬಂಗಾರದ ಪದಕ ಪಡಿಬೇಕು. ಅವನ ಗುರಿ ಇರೋದು ಕಂಚಿಂದು ಬೆಳ್ಳಿ ಪದಕ ಅಲ್ಲ, ಬಂಗಾರದ ಪದಕನೇ. ಎಲ್ಲ ತಯಾರಿ ಮಾಡ್ತಾ ಮಾಡ್ತಾ ಎಲ್ಲ ಪಂದ್ಯ ಯಶಸ್ಸು ಪಡಿತಾ ಬಂದ. ಒಲಿಂಪಿಕ್ ಪಂದ್ಯದಲ್ಲಿ ಹೈ ಜಂಪ್ ವಿಭಾಗದಲ್ಲಿ ಲೆವಿಸ್ ಅಮೆರಿಕನ ಪ್ರತಿನಿಧಿಸ್ತಾನೆ ಅಂತ ಪ್ರಕಟ ಆದಾಗ ತುಂಬ ಸಂತೋಷಪಟ್ಟ. ಪಂದ್ಯ ಹತ್ತಿರ ಬಂದ ಹಾಗೆ ಅವನ ಪ್ರಯತ್ನ ಇನ್ನೂ ತೀವ್ರ ಆಗ್ತಾ ಇತ್ತು. ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಅವನ ಮನಸ್ಸಿಗೆ ಬಂದ್ಬಿಡ್ತು, ಬಹುಶಃ ನನಗೆ ಈ ಸಲ ಗೆಲ್ಲೋಕೆ ಆಗಲ್ಲ ಅಂತ ಅನಿಸ್ಬಿಡ್ತು. ಆತ್ಮವಿಶ್ವಾಸ ಕಮ್ಮಿ ಆಗ್ತಾ ಇತ್ತು. 6 ಅಡಿ ಮೇಲೆ ಹಾರ್ತಿರುವಂಥ ಈತ 5.5 ಅಡಿ ಎತ್ತರಕ್ಕೂ ಸೋಲೋಕೆ ಶುರು ಮಾಡಿದ. ಇದು ಎಲ್ಲರ ಮನಸ್ಸಲ್ಲಿ ಆಗೋದೇ ಸ್ನೇಹಿತರೆ, ಒಂದು ಬಾರಿ ಮನಸ್ಸಿನಲ್ಲಿ ಸೋಲಿನ ಶಂಕೆ ಹೊಕ್ಕಿಬಿಟ್ರೆ ಆ ಮನುಷ್ಯನ ತಿಂದು ಪೊಳ್ಳೆ ಮಾಡಿಬಿಡ್ತದೆ. ಅವನು ತಾನು ಹೈ ಜಂಪಲ್ಲಿ ಪ್ರಶಸ್ತಿ ಗೆಲ್ಲೋ ಸಾಧ್ಯ ಇಲ್ಲ ಅನಿಸ್ಬಿಡ್ತು. ಈ ಆತಂಕನ ಆ ತರಬೇತುದಾರನಿಗೆ ಹೇಳಿದ. ತರಬೇತುದಾರ ಯೋಚನೆ ಮಾಡಿ ಒಂದು ಉಪಾಯ ಮಾಡಿದ. ಕಾರ್ಲ್, ನಾಳೆ ಬೆಳಗ್ಗೆ ನೀನು ಬಾ ಆ ಟ್ರೈನಿಂಗ್ ಸೆಂಟ್ರಿಗೆ ಬಾ. ಆದರೆ ಬರುವಾಗ ಅವತ್ತಿನ ದಿವಸ ಒಲಿಂಪಿಕ್ ಪಂದ್ಯದ ದಿವಸ ಯಾವ ಬಟ್ಟೆ ಹಾಕೋತಿಯಲ್ಲ ಅದೇ ಬಟ್ಟೆ ಹಾಕ್ಕೊಂಡು ಬಾ. ಅದೇ ಬಟ್ಟೆ ಹಾಕ್ಕೊಂಡು ಕಾರಲ್ಲಿ ಬಂದ. ಒಂದು ಕೋಣೆಯಲ್ಲಿ ಕುರ್ಚಿ ಮೇಲೆ ಅವನು ಕೂಡಿಸಿ, ಕಣ್ಣು ಮುಚ್ಕೋ ಕಾರಲ್, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೋಬೇಕು, ಅದ್ರ ಧ್ಯಾನ ಮಾಡಬೇಕು, ನಾನು ಹೇಳೋದು ನಿನ್ನ ಮನಸ್ಸಲ್ಲಿ ಇಳಿಸ್ಕೋ, ಪ್ರತಿ ಅಕ್ಷರ ನಿನ್ನ ಮನಸ್ಸಲ್ಲಿ ಹೋಗಬೇಕು. ಈಗ ನೋಡು ಕಾರಲ್ ಲೆವಿಸ್, ನೀನು ಹೈ ಜಂಪನ್ನ ಕೊನೆ ಹಂತದಲ್ಲಿದ್ದೀಯಾ, 3 ಜನ ಉಳಿದಿದ್ದಾರೆ, ಅದನ್ನು ಬಂಗಾರ ಬರಬೇಕು ನಿನಗೆ. ಅದರೊಳಗೆ ನೀನು ಮೈದಾನ ಪ್ರವೇಶ ಮಾಡಿದ ತಕ್ಷಣ ಸ್ಟೇಡಿಯಂ ತುಂಬಿ ತುಳುಕ್ತಾ ಇದೆ, 2 ಲಕ್ಷ ಜನ ಇದ್ದಾರೆ, ಎದ್ದು ನಿಂತು ಚಪ್ಪಾಳೆ ತಟ್ಟಿ ಕಾರ್ಲ್ 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 ಅಂತ ಕೂಗ್ತಾರೆ. ಇವರಿಷ್ಟೇ ಅಲ್ಲಯ್ಯ, ದೇಶ ವಿದೇಶಗಳಲ್ಲಿ ಟಿ ವಿ ಬಂದು ಕೂತಿದ್ದಾರಲ್ಲ, ಕೋಟ್ಯಾಂತರ ಜನ ಎದ್ದು ನಿನ್ನ ಚಪ್ಪಾಳೆ ತಡ್ತಾರೆ. ಈಗ ನೀನು ಹಾರೋದಕ್ಕೆ ಸಿದ್ಧ ಆಗಿದ್ದೀಯಾ, ಗಮನ ಇರಲಿ. ಕಾರ್ಲ್ ಲೆವಿಸ್ ನಾನು ಹೇಳೋದು, ಎಲ್ಲ ದೃಷ್ಟಿ ಕೂಡ ಎತ್ತರದ ಮೇಲೆ ಕೋಲ್ ಇದೆಯಲ್ಲ, ಕೋಲಿನ ಕಡೆಯೇ ಇರಬೇಕು, ಬೇರೆ ಕಡೆ ಇರುವಂಗಿಲ್ಲ. ಈಗ ಉಸಿರು ತಗೋ, ಉಸಿರು ಬಿಗಿ ಹಿಡಿ, ಓಡೋಕೆ ಶುರು ಮಾಡು. ಓಡ್ತಾ ಇದೆಯಾ ನೀನೀಗ? ಓಡ್ತಾ ಇದೆಯಾ? ಎಲ್ಲರೂ ಉಸಿರು ಬಿಗಿ ಹಿಡಿದಿದ್ದಾರೆ ನಿನಗೋಸ್ಕರ. ಈಗ ಫೈನಲ್ ಜಂಪ್ ನಿಂದು, ನಿಧಾನಕ್ಕೆ ಕೋಲಿನ ಹತ್ತಿರ ಬಂದಿದ್ದೀಯಾ ನೀನು? ಆ ನೆಲದಲ್ಲಿ ಗುರುತು ಹಾಕ್ಕೊಂಡಿದೆಯಲ್ಲ ಎಲ್ಲಿ ಜಿಗಿಬೇಕು ಅಂತ ಹೇಳಿ, ಆ ಜಾಗಕ್ಕೆ ಒದ್ದು, ಮೇಲೆ ಹಾರ್ತಾ ಇದೆಯಾ ನೀನು? ನೋಡು ಮೇಲೆ ಹಾರ್ತಾ ಇದೆಯಾ ನೀನೀಗ? ಹಾರಿ, ಕೋಲಿದೆ, ಹುಷಾರಾಗಿರು. ಎಡಗಾಲು ಬಡದಿತ್ತು, ಎಡಗಾಲ ಮೇಲೆ ಎತ್ಕೋ, ಬಲಗೈ ಮೇಲೆ ಎತ್ಕೋ. ಈಗ ನೀ ಕೋಲನ್ನು ದಾಟ್ತಾ ಇದೆಯಾ ನೀನು? ನಿಧಾನ ಕೆಳಗಿಳಿತಾ ಇದೆಯಾ? ತಪ್ಪಂತ ಕೆಳಗಿದ್ದ ಮೇಲೆ ಮೆತ್ತೆ ಮೇಲೆ ಬೀಳ್ತೀಯ ನೀನು? ಬಿದ್ದವನೇ ಮೇಲೆ ಪುಟದೆದ್ದು ಸಂತೋಷ ಉಕ್ಕಿ ಎರಡೂ ಕೈ ಮೇಲೆ ಎದ್ದು ಮೇಲೆ ಹಾರ್ತೀಯ. ಆಗ ಅಲ್ಲಿ ನೋಡ್ತಾ ಇದ್ದಾರಲ್ಲ ಪ್ರೇಕ್ಷಕರೆಲ್ಲ ಅತ್ಯಂತ ಸಂತೋಷದಿಂದ ಕಿಂಗ್ ಕಾರ್ಲ್ ಕಿಂಗ್ ಕಾರ್ಲ್ ಅಂತ ಕೂಗ್ತಾ ಇದ್ದಾರೆ. ಆ ಕ್ಷಣ ನೆನೆಸ್ಕೋ, ಆನಂದ ಪಡು, ಅನುಭವಿಸೋದನ್ನು ಈ ಕಣ್ ತೆಗಿ ಈಗ ಅಂತ ಹೇಳಿದಂತೆ. ನಾಳೆ ನೀ ಪಂದ್ಯದೊಳಗೆ ಹಾರೋದಕ್ಕಿಂತ ಮೊದಲು ದೀರ್ಘ ಶ್ವಾಸ ತಗೋ. ಈಗೇನು ನೋಡಿದೆಯಲ್ಲ ಕ್ಷಣ, ಗೆದ್ದು ಬಿಟ್ಟಿದ್ದೀಗಾಗಲೇ ನೀನು, ಆ ಕ್ಷಣವನ್ನು ನೆನೆದು ಇನ್ನೊಮ್ಮೆ ಹಾರು, ಖಂಡಿತ ಜಯಶಾಲಿ ಆಗ್ತಿ ಅಂದ. ಮರುದಿನ ಕಾರ್ಲ್ ಹಾಗೆ ಮಾಡಿದ, ಬಂಗಾರದ ಪದಕ ಪಡೆದ. ಸ್ನೇಹಿತರೆ, ನಮ್ಮ ಮುಂದೆ ಸಮಸ್ಯೆಗಳು ಬಂದಾಗ
ಎದೆಗುಂದದೆ ಸಮಸ್ಯೆ ಪರಿಹಾರ ಆದಾಗ ಏನು ಸಂತೋಷ ಸಿಗ್ತದೆ ನೆನೆಸ್ಕೋಬೇಕು. ಇದನ್ನು ಮನಃಶಾಸ್ತ್ರದ ಆಟೋ ಸಜೆಷನ್ ಅಂತಾರೆ. ನಾನು ಸೋಲ್ತೀನಿ ಅಂತ ಹೋದರೆ ಗ್ಯಾರಂಟಿ ಸೋಲ್ತೀರಿ ನೀವು. ನಾನು ಗೆಲ್ತೀನಿ ಮನಸ್ಸನ್ನು ತಯಾರು ಮಾಡ್ಕೊಂಡು ಗೆದ್ದಾಗ ಏನೇನಾಗ್ತದೆ ಹೇಗಾಗ್ತದೆ ಅದು ಮಾಡ್ಕೋಬೇಕು. ಅದು ನಿಮ್ಮಿಂದ ಸಾಧ್ಯ ಅನ್ನೋದನ್ನು ಮನದಲ್ಲಿ ತಂದುಕೊಂಡು ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡಿಕೊಂಡಾಗ ಆಮೇಲೆ ಕಾರ್ಯ ಮಾಡಿ ಖಂಡಿತ ಯಶಸ್ಸು ಬರ್ತದೆ. ಆ ಕಾರಲ್ಲಿ ಯಶಸ್ಸು ಬಂತಲ್ಲ, ಹಾಗೆ ನಮಗೆ ನಮ್ಮ ಮಕ್ಕಳಿಗೆ ಬರಬೇಕಾದ್ರೆ ತಪ್ಪಿಗೆ ಬೈಬೇಡಿ, ನಾಳೆ ನೋಡೋ ನೀನು ಪರೀಕ್ಷೆ ಇದೆ ನೀ ಫೇಲ್ ಆಗ್ತೀಯ ಅನ್ನೋದಿದೆಯಾ? ಅದ್ರ ಬದಲು ನೋಡೋ ಮಗು ನೀ ಚೆನ್ನಾಗಿ ಓದಿದ್ಯಾ, ಚಿಂತೆ ಮಾಡಬೇಡ, ನಿನ್ನ ರ್ಯಾಂಕ್ ಬಂದೇ ಬರುತ್ತೆ. ನೋಡು ಕಣ್ಣು ಮುಚ್ಚಿ ಕೂತ್ಕೊ ನೋಡೋ, ನೀನು ಫಸ್ಟ್ ರ್ಯಾಂಕ್ ಬಂದಾಗ ಪೇಪರ್ ಕೊಡ್ತಾರಲ್ಲ ಏನು ಖುಷಿ ಆಗುತ್ತೆ ನೆನೆಸ್ಕೋ, ಅದನ್ನು ಖುಷಿ ಆಯಿತೋ ಆ ಖುಷಿ ನೆನಪಿಟ್ಕೋ, ನಾಳೆ ಪರೀಕ್ಷೆ ಹೋಗು ಅನ್ನಿ, ಸಾಧನೆ ಆಗ್ತದೆ. ಆ ಸಾಧನೆ ಮಾಡೋ ಕೆಲಸ ನಮ್ದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಕರುನಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ